ಒಂದು ತ್ರಿಭುಜದ ವಿಸ್ತೀರ್ಣವನ್ನು ಕಂಡಿಡಬೇಕು ಹೇಗೆ ಕಂಡುಹಿಡ್ತೀರಾ ವಿಡಿಯೋ ಫಾಸ್ ಮಾಡಿ ಒಂದು ಸಾರಿ ಯೋಚನೆ ಮಾಡಿ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಬೇಕಾದ್ರೆ ನಮಗೆ ಪಾದದ ಅಳತೆ ಗೊತ್ತಿರಬೇಕು ಎತ್ತರ ಗೊತ್ತಿರಬೇಕು ಆಗ ಅರ್ಧ ಇಂಟು ಪಾದ ಇಂಟು ಎತ್ತರ ಈ ಸೂತ್ರವನ್ನು ಬಳಸಿ ನಾವು ತ್ರಿಭುಜದ ವಿಸ್ತೀರ್ಣವನ್ನು ಕಂಡಿಡಿತೀವಿ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಬೇಕಾದ್ರೆ ನಮಗೆ ಮೊದಲಿಗೆ ಏನು ಬೇಕಪ್ಪ ಅಂದರೆ ಪಾದ ಮೊದಲಿಗೆ ಪಾದ ಬೇಕು ಪಾದ ಎತ್ತರ ಎಚ್ ಬೇಕು ಈಗ ಇದರ ವಿಸ್ತೀರ್ಣ ಅಂತಂದರೆ ತ್ರಿಭುಜದ ವಿಸ್ತೀರ್ಣ ಟು ಏರಿಯಾ ಇಸ್ ಈಕ್ವಲ್ ಟು ಅರ್ಧ ಇಂಟು ಪಾದ ಇಂಟು ಎತ್ತರ ಈ ಸೂತ್ರವನ್ನು ಬಳಸಿ ನಾವು ಕಂಡುಹಿಡಿತೀವಿ ಈಗ ಉದಾಹರಣೆ ಈ ಒಂದು ಪಾದ ಐದು ಸೆಂಟಿಮೀಟರ್ ಇದೆ ಅಂತ ಅನ್ಕೊಳ್ಳೋಣ ಎತ್ತರ ಆರು ಸೆಂಟಿಮೀಟರ್ ಇದೆ ಅಂತ ಅನ್ಕೊಳ್ಳೋಣ ಈ ಒಂದು ಎ ಬಿ ಸಿ ತ್ರಿಭುಜದ ವಿಸ್ತೀರ್ಣ ಕಂಡಿಡಿರಿ ಅಂತ ಹೇಳ್ತಾ ಇದ್ದಾರೆ ಆಗ ನಾವೇನ್ ಮಾಡಬೇಕು ಈ ಬೆಲೆಗಳನ್ನ ಈ ಒಂದು ಕೊಟ್ಟಿರ್ತಕ್ಕಂಥ ಸೂತ್ರಕ್ಕೆ ಆದೇಶ ಮಾಡಿಕೊಳ್ಬೇಕು ಸೂತ್ರಕ್ಕೆ ಆದೇಶ ಮಾಡಿಕೊಂಡಾಗ ತ್ರಿಭುಜದ ವಿಸ್ತೀರ್ಣ ಕಂಡಿಡಿಯುವ ಸೂತ್ರ ಎ ಇಸ್ ಈಕ್ವಲ್ ಟು ಅರ್ಧ ಇಂಟು ಪಾದ ಪಾದ ಅಂದ್ರೆ ಐದು ಇಂಟು ಎತ್ತರ ಅಂದ್ರೆ ಆರು ಸುಲಭೀಕರಿಸಿ ಎರಡು ಒಂದ್ಲ ಎರಡು ಎರಡು ಮೂರ್ಲಿ ಆರು ಎ ಎಸ್ ಈಕ್ವಲ್ ಟು ಒಂದ್ ಐದ ಐದು ಐದು ಮೂರ್ಲ ಹದಿನೈದು ಹದಿನೈದು ಚದರ ಸೆಂಟಿಮೀಟರ್ ಹದಿನೈದು ಚದರ ಸೆಂಟಿಮೀಟರ್ ಆಯಿತು ಈ ಕೊಟ್ಟಿರ್ತಕ್ಕಂಥ ಒಂದು ತ್ರಿಭುಜದ ವಿಸ್ತೀರ್ಣ ಹದಿನೈದು ಚದರ ಸೆಂಟಿಮೀಟರ್ ಆಯಿತು ಈಗ ಒಂದು ವೇಳೆ ಎತ್ತರ ಕೊಟ್ಟಿಲ್ಲ ಎತ್ತರ ಕೊಟ್ಟಿಲ್ಲ ಅಂದರೆ ನಾವು ಎತ್ತರವನ್ನು ಹಾಕಿ ನಂತರ ಕಂಡಿಡಿದು ಆಮೇಲೆ ಮಾಡಬೇಕಾಗುತ್ತೆ ಅದ್ರ ಬದಲು ಎತ್ತರ ಕೊಟ್ಟಿಲ್ಲದೆ ಇದ್ದಾಗ ಮೂರು ಬಾಹುಗಳ ಅಳತೆ ಕೊಟ್ಟಾಗ ಅವುಗಳ ಒಂದು ವಿಸ್ತೀರ್ಣ ಕಂಡುಹಿಡಿಯೋದು ಹೇಗೆ ಆ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯುವುದು ಹೇಗೆ ಅಂದರೆ ಅದಕ್ಕೆ ನಾವು ಹೇರಾನ್ ಸೂತ್ರವನ್ನು ಬಳಸ್ತೇವೆ ಹೇರಾನ್ ಸೂತ್ರವನ್ನು ಬಳಸಿ ಈಗ ಕೊಟ್ಟಿರ್ತಕ್ಕಂಥ ಇಲ್ಲಿ ಒಂದು ತ್ರಿಭುಜ ಇದೆ ಈ ತ್ರಿಭುಜಕ್ಕೆ ಎತ್ತರ ಕೊಟ್ಟಿಲ್ಲ ಈ ಒಂದು ತ್ರಿಭುಜ ಪಿ ಕ್ಯೂ ಆರ್ ಅಂತ ತಿಳ್ಕೊಳ್ಳೋಣ ಈ ಒಂದು ತ್ರಿಭುಜದ ವಿಸ್ತೀರ್ಣವನ್ನು ಕಂಡಿಡಿರಿ ಅಂತ ಕೇಳಿದಾಗ ನಾವೇನು ಮಾಡಬೇಕಪ್ಪ ಅಂದ್ರೆ ಈ ಒಂದು ಹೇರಾನ್ ಸೂತ್ರವನ್ನ ಬಳಸ್ತೇವೆ ಹೇರಾನ್ ಸೂತ್ರವನ್ನ ನಾವು ಬಳಸಿ ಈ ಒಂದು ತ್ರಿಭುಜದ ವಿಸ್ತೀರ್ಣವನ್ನು ಕಂಡಿಡ್ತೀವಿ ಹೇರಾನ್ ಸೂತ್ರ ಬಳಸಬೇಕಾದ್ರೆ ಮೊದಲಿಗೆ ನಾವು ಎಸ್ ಅನ್ನು ಕಂಡಿಡಬೇಕು ಎಸ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಅಂದ್ರೆ ಈ ಬಾಹುಬಿನಳಿತ ಎ ಅಂತ ತಗೋಣ ಈ ಬಾಹುವಿನ ಅಳತೆ ಬಿ ಅಂತ ತಗೋಣ ಈ ಬಾಹುವಿನ ಅಳತೆ ಸಿ ಅಂತ ತಗೋಣ ಡಿವೈಡೆಡ್ ಬೈ ಟೂ ಎಸ್ ಅನ್ನ ಕಂಡು ಎಸ್ ಅನ್ನ ಕಂಡ್ಮೇಲೆ ಸೂತ್ರವನ್ನು ಬಳಸಿಕೊಳ್ಬೇಕು ಎಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ ಈ ಒಂದು ಸೂತ್ರವನ್ನು ಬಳಸಿ ನಾವು ಕೊಟ್ಟಿರ್ತಕ್ಕಂಥ ಯಾವುದೇ ಒಂದು ತ್ರಿಭುಜದ ವಿಸ್ತೀರ್ಣವನ್ನ ಕಂಡಿಡಬಹುದು ಯತ್ರೆ ಇಲ್ಲ ಅಂದ್ರೂ ಸಹ ನಾವು ಒಂದು ತ್ರಿಭುಜದ ವಿಸ್ತೀರ್ಣವನ್ನು ಕಂಡು ಈಗ ಒಂದು ಉದಾಹರಣೆಯನ್ನು ನೋಡೋಣ ಇಲ್ಲೊಂದು ತ್ರಿಭುಜ ಇದೆ ಎಲ್ ಎಂ ಎನ್ ಅಂತ ತಗೊಳ್ಳೋಣ ಎಲ್ ಎಂ ಎನ್ ತ್ರಿಭುಜ ತಗೊಳ್ಳೋಣ ಎಲ್ ಎಂ ಬಾಹು ಒಂಬತ್ತು ಸೆಂಟಿಮೀಟರ್ ಎನ್ ಬಾಹು ಹದಿನಾರು ಸೆಂಟಿಮೀಟರ್ ಮತ್ತು ಎಲ್ ಎನ್ ಬಾಹು ಹನ್ನೊಂದು ಸೆಂಟಿಮೀಟರ್ ಆದ್ರೆ ಈ ಒಂದು ಎಲ್ ಎಂ ಎನ್ ತ್ರಿಭುಜದ ವಿಸ್ತೀರ್ಣವನ್ನ ಕಂಡಿಡಿರಿ ಅಂತ ಕೇಳ್ತಾ ಇದ್ದಾರೆ ಈಗ ಇಲ್ಲಿ ಮೊದಲಿಗೆ ನಾವು ಎಸ್ ಅನ್ನ ಕಂಡಿಡ್ಕೊಳ್ಬೇಕು ಎಸ್ ಇಸ್ ಈಕ್ವಲ್ ಟು ಒಂಬತ್ತು ಹತ್ತು ಪ್ಲಸ್ ಹದಿನಾರು ಪ್ಲಸ್ ಹನ್ನೊಂದು ಬಾಗಿಸು ಎರಡು ಕೂಡ್ಕೊಳ್ಳಿ ಒಂಬತ್ತು ಆರು ಹದಿನೈದು ಹದಿನೈದು ಒಂದು ಹನ್ನೊಂದು ಒಂಬತ್ತು ಎಸ್ ಇಸ್ ಈಕ್ವಲ್ ಟು ಒಂಬತ್ತು ಪ್ಲಸ್ ಹದಿನಾರು ಇಪ್ಪತ್ತೈದು ಪ್ಲಸ್ ಒಂದು ಹನ್ನೊಂದು ಮೂವತ್ತಾರು ಮೂವತ್ತಾರು ಬಾಗಿಸು ಎರಡು ದರ್ಸು ಈಕ್ವಲ್ ಟು ಹದಿನೆಂಟು ಈಗ ಎ ಎಸ್ ಈಕ್ವಲ್ ಟು ಈ ಸೂತ್ರಕ್ಕೆ ಅಪ್ಲೈ ಮಾಡಿ ಎ ಎಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ ಎಸ್ ಎಸ್ ಅಂದರೆ ಹದಿನೆಂಟು ಇಂಟು ಹದಿನೆಂಟು ಮೈನಸ್ ಎ ಅಂದರೆ ಇದನ್ನು ಎ ಅಂತ ತಗೊಂಡಿದ್ವಿ ಒಂಬತ್ತು ಎಂಟು ಎಸ್ ಅಂದರೆ ಹದಿನೆಂಟು ಮೈನಸ್ ಹದಿನಾರು ಇಂಟು ಹದಿನೆಂಟು ಮೈನಸ್ ಹನ್ನೊಂದು ಸುಲಭೀಕರಿಸಿ ಹದಿನೆಂಟು ಎಂಟು ಹದಿನೆಂಟರಲ್ಲಿ ಒಂಬತ್ತು ಹೋದರೆ ಒಂಬತ್ತು ಹದಿನೆಂಟರಲ್ಲಿ ಹದಿನಾರು ಹೋದ್ರೆ ಎರಡು ಮತ್ತು ಹದಿನೆಂಟರಲ್ಲಿ ಹನ್ನೊಂದು ಹೋದ್ರೆ ಏಳು ಅಂದರೆ ಏರಿಯಾ ಇಸ್ ಈಕ್ವಲ್ ಟು ಹದಿನೆಂಟು ಎಂಟು ಒಂಬತ್ತು ಎಂಟು ಎರಡು ಇಂಟು ಏಳು

ಧನಾತ್ಮಕ ವರ್ಗಮೂಲವನ್ನು ಮಾತ್ರ ತಗೋಬೇಕು ಯಾಕೆಂದರೆ ವಿಸ್ತೀರ್ಣ ಯಾವಾಗಲೂ ಸಹ ಧನಾತ್ಮಕವಾಗಿರುತ್ತೆ ಬಾಹುಗಳಿದೆ ಋಣಾತ್ಮಕವಾಗಿ ಬರೋದಿಲ್ಲ ಅದರಿಂದ ಆರು ಇಂಟು ಮೂರು ಇಂಟು ಸ್ಕ್ವೇರ್ ರೂಟ್ ಆಫ್ ಏಳು ಅಂದರೆ ಆರು ಮೂರ್ಲ ಹದಿನೆಂಟು ಸ್ಕ್ವೇರ್ ರೂಟ್ ಆಫ್ ಏಳು ಸ್ಕ್ವೇರ್ ಸೆಂಟಿಮೀಟರ್ ಅಥವಾ ಚದರ ಸೆಂಟಿಮೀಟರ್ ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ ಎಮ್ ಎನ್ ಎಲ್ ಎಮ್ ಎನ್ ತ್ರಿಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಎಷ್ಟಪ್ಪ ಅಂದರೆ ಹದಿನೆಂಟು ರೂಟ್ ಏಳು ಸ್ಕ್ವೇರ್ ಸೆಂಟಿಮೀಟರ್ ಅಥವಾ ಚದರ ಸೆಂಟಿಮೀಟರ್ ಈ ರೀತಿಯಾಗಿ ನಾವು ಲಂಬವನ್ನ ಕೊಡದೇ ಇದ್ದಾಗಲೂ ಸಹ ಮೂರು ಬಾಹುಗಳ ಅಳತೆ ಕೊಟ್ಟಾಗ ನಾವು ಹೇರಾನ್ ಸೂತ್ರವನ್ನು ಬಳಸಿ ಸುಲಭವಾಗಿ ತ್ರಿಭುಜದ ವಿಸ್ತೀರ್ಣವನ್ನು ನಾವು ಕಂಡಿಡ್ಕೊಳ್ತೀವಿ ಇಲ್ಲಿ ಮೊದಲಿಗೆ ನಾವು ಕಂಡಿಡ್ಕೊಳ್ಬೇಕಾಗಿದ್ದು ಎಸ್ ಎಸ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಅಂದರೆ ಸುತ್ತಳತೆಯನ್ನು ಎರಡರಿಂದ ಭಾಗಿಸ್ಕೋಬೇಕು ಸುತ್ತಳತೆಯನ್ನು ಎರಡರಿಂದ ಭಾಗಿಸ್ಕೊಂಡು ನಂತರ ಈ ಒಂದು ಸೂತ್ರಕ್ಕೆ ಹೇರಾನ್ ಸೂತ್ರವನ್ನು ನಾವು ಇಲ್ಲಿ ಬರ್ಕೊಂಡು ಅದಕ್ಕೆ ಸಬ್ಸ್ಟಿಟ್ಯೂಟ್ ಅನ್ನು ಮಾಡದ್ರ ಮುಖಾಂತರ ನಾವು ತ್ರಿಭುಜದ ವಿಸ್ತೀರ್ಣವನ್ನ ಕಂಡಿಡಬಹುದಾಗಿದೆ